ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಆರು ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಇಪ್ಪತ್ನಾಲ್ಕು ದೇವರು ಸತ್ಯವಂತನು ಆತನು ಸುಳ್ಳು ಹೇಳಲಾರನು ಆತನು ತನ್ನ ಸೃಷ್ಟಿಯನ್ನು ತಪ್ಪುದಾರಿಗೆ ಎಳೆಯುವವನಲ್ಲ ಅಥವಾ ಅವರಿಗೆ ಮೋಸ ಮಾಡುವವನೂ ಅಲ್ಲ ಆದರೆ ಅಂತ್ಯರಹಿತನಾದ ಅನಂತ ದೇವರು ಮಿತಿಯುಳ್ಳ ಮಾನವರೊಡನೆ ಯಾವಾಗ ಮಾತನಾಡುತ್ತಾನೋ ಆಗ ಆತನು ತಪ್ಪಿಲ್ಲದ ಮಾತುಗಳಿಂದ ಮಾತನಾಡುವವನಲ್ಲವೇ ಈ ಪ್ರಶ್ನೆಯು ಎಷ್ಟೋ ಅಸಂಬದ್ಧವಾಗಿದೆಯಲ್ಲವೇ ದೇವರು ಸತ್ಯವನ್ನು ಮಾತನಾಡದಿದ್ದರೆ ಅವನು ನಿಜವಲ್ಲ ಆಗ ಅದು ದೇವರ ಮಾತುಗಳ ಮೇಲೆ ಮಾತ್ರವಲ್ಲ ಮಾನವನು ಕೇಳಿಸಿಕೊಳ್ಳುವುದರ ಮೇಲೆಯೂ ಆಧಾರಗೊಂಡಿದೆ ಮತ್ತು ಮಾನವ ಹಾಗೂ ದೇವರ ನಡುವಣ ಸಂಪರ್ಕಗಳ ಮೇಲೆಯೂ ಆಧಾರಗೊಂಡಿದೆ ಆತನು ದೇವರ ವಾಕ್ಯವನ್ನು ಸ್ವೀಕರಿಸುವ ಸಾಮರ್ಥ್ಯವನ್ನು ತೋರಿಸುವುದಕ್ಕಿಂತ ಮೊದಲು ಆತನು ಅದನ್ನು ಸರಿಯಾದ ರೀತಿಯಲ್ಲಿ ರವಾನಿಸಿದ್ದಾನೆಯೋ ಎಂಬುವುದನ್ನು ನಾವು ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ ಈ ವಿದ್ಯಾವಂತರಾದ ರೆವರೆಂಡ್ ವೇದಶಾಸ್ತ್ರೀಯ ಪಂಡಿತನು ದೇವರು ತನ್ನ ಸತ್ಯವನ್ನು ತಿಳಿಸಲು ಸೂಕ್ತವಾದ ಸಾಧನವನ್ನು ಆರಿಸಿಕೊಳ್ಳಲು ಮತ್ತು ಅವುಗಳನ್ನು ಅವರಿಗೆ ವ್ಯಕ್ತಪಡಿಸಲು ಶಕ್ತನಾಗಿದ್ದಾನೆ ಎಂಬುದನ್ನು ತಿಳಿದಿರುವುದು ಅವಶ್ಯವಾಗಿದೆ ಆತನು ಹಾಗೆ ಮಾಡುತ್ತಾನೆಂಬುವುದು ಆತನ ವಾಕ್ಯಗಳ ಪ್ರತಿಯೊಬ್ಬ ನಿಷ್ಠಾವಂತ ವಿದ್ಯಾರ್ಥಿಗೂ ಖಚಿತವಾಗಿದೆ ಪವಿತ್ರವಾದ ವೇದ ಗ್ರಂಥಗಳ ಸಿಂಧುತ್ವವನ್ನು ಕಡೆಗಣಿಸುವ ಅಂತಹ ವಾದಗಳು ಕೇವಲ ಹಾದಿ ತಪ್ಪಿಸುವ ಪ್ರವೃತ್ತಿಯಾಗಿವೆ ಮತ್ತು ಜ್ಞಾನೋದಯವುಳ್ಳ ಪ್ರೇಕ್ಷಕರುಗಳಿಗೆ ಅವಮಾನವನ್ನುಂಟು ಮಾಡುವುದಾಗಿದೆ ಪವಿತ್ರ ಗ್ರಂಥಗಳ ಸ್ಫೂರ್ತಿಯು ಅದರೊಂದಿಗೆ ಯಾವುದೇ ಪ್ರತಿಯೊಂದು ನಿರ್ದಿಷ್ಟವಾದ ಜಡತ್ವವನ್ನು ಅದರೊಂದಿಗೆ ಸಾಗಿಸುವುದಿಲ್ಲ ಇಲ್ಲಿ ನ್ಯೂ ಹೆವೆನ್ಸ್ ಘನ ಥಿಯೋಡಾರ್ ಮಂಗರ್ ಎಂಬುವವರು ಕ್ರಿಸ್ತನನ್ನು ಪದಚ್ಯುತಿಗೊಳಿಸಿ ಪತನಗೊಂಡ ಬಡ ಮಾನವತ್ವವನ್ನು ಅದರ ಸ್ಥಳಕ್ಕೆ ಮೇಲೆತ್ತಿದರು ಅವರು ಹೇಳಿದ್ದೇನೆಂದರೆ ಕ್ರಿಸ್ತನು ಕಲ್ವಾರಿಯಲ್ಲಿನ ಒಂದು ಯೂದಾಯದ ಹತ್ಯೆಗಿಂತ ಶ್ರೇಷ್ಠನು ಕ್ರಿಸ್ತನು ದೇವರ ಕೃಪಾತಿಶಯ ಶಕ್ತಿಯ ಅಡಿಯಲ್ಲಿ ವಿಕಸಿತವಾಗುವ ಮಾನವತಾವಾದಿಯಾಗಿರುತ್ತಾನೆ ಈ ಸತ್ಯದ ಸ್ಫೂರ್ತಿಯಿಂದ ಮುಟ್ಟಲ್ಪಡುವ ಯಾವುದೇ ಗ್ರಂಥವು ಏಸುದೇವರ ಅಭಿಷಕ್ತ ಕುಮಾರನೆಂಬುದಲ್ಲ ಆದರೆ ವಿಕಸಿತಗೊಂಡ ಮಾನವತ್ವವು ಒಟ್ಟಾರೆಯಾಗಿ ಅಭಿಶಕ್ತನಾದ ಕ್ರಿಸ್ತನನ್ನು ನಿಯೋಜಿಸುತ್ತದೆ ಕ್ರೈಸ್ತ ಸಾಹಿತ್ಯಕ್ಕೆ ಸೇರಿಸ ಸೇರಿಸಿದ್ದಾಗಿದೆ ಆತನು ಡಾಂಟೆ ಶೇಕ್ಸ್ಪಿಯರ್ ಗೋಥೆ ಶೆಲ್ಹಿ ಮ್ಯಾಥ್ಯೂ ಅರ್ನಾಲ್ಡ್ ಎಮರ್ಸನ್ ಇವರೇ ಮುಂತಾದವರನ್ನು ದುಷ್ಟಾಂತವಾಗಿರಿಸಿಕೊಂಡನು ಮತ್ತು ನಂತರದಲ್ಲಿ ಹೀಗೆ ಸೇರಿಸಿದ್ದಾನೆ ಸಾಹಿತ್ಯವು ಕೆಲವು ಹೊರತುಪಡಿಸುವಿಕೆಯೊಂದಿಗೆ ಎಲ್ಲ ಸ್ಫೂರ್ತಿದಾಯಕವಾದ ಸಾಹಿತ್ಯಗಳು ಮಾನವತ್ವದ ಮೇಲೆ ಚೌಕಟ್ಟಾಗಿ ನಿಂತುಕೊಳ್ಳುತ್ತದೆ ಮತ್ತು ಧರ್ಮ ಸಿದ್ಧಾಂತದ ನೆಲೆಯ ಮೇಲೆ ಮತ್ತು ಧರ್ಮ ಸಿದ್ಧಾಂತದ ಉದ್ದೇಶಕ್ಕೆ ಆಗ್ರಹಪಡಿಸುತ್ತದೆ ಮತ್ತು ಇದುವೇ ಅಗತ್ಯವಾದ ಕ್ರೈಸ್ತ ಧರ್ಮ ಸರ್ವಾತಿಶಯ ದೇವರನ್ನು ಆಗ್ರಹಪಡಿಸುವ ಧರ್ಮಜ್ಞಾನ ಆತನು ಲೋಕದ ಮೇಲ್ಗಡೆಯಲ್ಲಿ ಆಸೀನಾಗಿದ್ದಾನೆ ಮತ್ತು ಅದರ ಕಾರ್ಯ ವಿಷಯಗಳ ಸಂಬಂಧಿತ ಎಳೆಯನ್ನು ಹೊಸೆಯುತ್ತಾನೆ ಸಾಹಿತ್ಯದಲ್ಲಿ ತಮ್ಮ ಆ ಮನಸ್ಸನ್ನು ವ್ಯಕ್ತಪಡಿಸಿಕೊಂಡು ಅದರಲ್ಲಿಯೇ ಅಧೀನಪಡಿಸಲು ಸಮ್ಮತಿಸುವುದಿಲ್ಲ ಕವಿ ಅಸಾಧಾರಣ ಪ್ರತಿಭಾಶಾಲಿ ವಿಶಾಲವಾದ ಮತ್ತು ಸಾರ್ವತ್ರಿಕವಾದ ಚಿಂತಕ ಇವರುಗಳು ಹಾದು ಹೋಗುವರು ಅವರು ದೇವರ ಅಂತಹ ಸಮರ್ಪಿತವಾದ ಸತ್ಯದಿಂದ ಮೋಸಗೊಳ್ಳುವಂತೆ ದೇವರ ಬಳಿ ಬಹು ಸಮೀಪದಲ್ಲಿ ನಿಂತುಕೊಳ್ಳುವರು ಬೋಸ್ಟನ್ನ ರೆವರೆಂಟ್ ಡಾಕ್ಟರ್ ರೆಕ್ಸ್ಫಾರ್ಡ್ ಎಂಬ ಏಕತತ್ವವಾದಿ ಯೂನಿವರ್ಸಲಿಸ್ಟ್ ಹೀಗೆ ಹೇಳಿದ್ದಾರೆ ಜಗತ್ತಿನಲ್ಲಿ ಎಲ್ಲಿಯಾದರೂ ಮತ್ತು ಎಲ್ಲೆಡೆ ಪ್ರಾಮಾಣಿಕವಾದ ಆರಾಧನೆಯು ನಿಜವಾದ ಆರಾಧನೆಯಾಗಿದೆ ಎಂದು ನಾವೆಲ್ಲರೂ ಒಪ್ಪಿಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ಈ ಘಳಿಗೆಯ ಅಲಿಖಿತದ ಆದರೆ ಪ್ರಾಬಲ್ಯದ ನಂಬಿಕೆಯು ಪ್ರಪಂಚದ ಯಾವುದೇ ಆರಾಧಕನ ಮುಂದೆ ಅತ್ಯುತ್ತಮವಾದವುಗಳ ಮುಂದೆ ಬಾಗುತ್ತದೆ ಎಂದು ಭಾವಿಸುತ್ತೇನೆ ಅವನು ಚೆನ್ನಾಗಿ ತಿಳಿದಿರುವನು ಮತ್ತು ಅವನಿಗೆ ಹೊಳೆಯುವ ಶುದ್ಧವಾದ ಬೆಳಕಿನಲ್ಲಿ ನಿಜವಾಗಿ ನಡೆಯುತ್ತಾನೆ ಪರಲೋಕದ ಅತ್ಯುನ್ನತ ಆಶೀರ್ವಾದಗಳಿಗೆ ಪ್ರವೇಶವನ್ನು ಹೊಂದಿದ್ದಾನೆ